ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಗಾಲಕ್ಕೆ ಸರಿಹೊಂದುವಂತಹ ಒಂದು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಈ ಜ್ಯೂಸನ್ನ ಕುಡಿಯೋದ್ರಿಂದ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಪದೇ ಪದೇ ಸುಸ್ತಾಗೋದು, ಹಾಗೆ ಪದೇ ಪದೇ ಬಾಯಾರಿಕೆ ಆಗೋದೆಲ್ಲ ಆಗುತ್ತಲ್ಲ, ಈ ಜ್ಯೂಸನ್ನ ಕುಡಿಯೋದ್ರಿಂದ ಅದ್ಯಾವುದೂ ಆಗಲ್ಲ. ಸೊ ಬನ್ನಿ, ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಶುಂಠಿ ಹಾಕಲ್ಲ, ಅದರಲ್ಲಿರುವಂತಹ ಸಿಪ್ಪೆನ ತೆಗೆದು ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟು ಮಾತ್ರ ಶುಂಠಿನ ಹಾಕೋಬೇಕು, ಒಂದು ನಿಂಬೆಹಣ್ಣಿಗೆ ಇಷ್ಟು ಶುಂಠಿ ಸಾಕಾಗತ್ತೆ. ಇದನ್ನು ಇವಾಗ ಈ ರೀತಿ ಕ್ಲೀನಾಗಿ ತುರಿದು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಶುಂಠಿನ ತುರಿದ ಮೇಲೆ ಒಂದು ಸ್ಪೂನ್ಗೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ನೀರನ್ನು ಈ ಸ್ಪೂನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಈ ಜ್ಯೂಸ್ಗೆ ಶುಂಠಿನ ಹಾಕೋದ್ರಿಂದ ನಿಶಕ್ತಿ ಆಗೋದಾಗಲಿ ಸುಸ್ತಾಗೋದಾಗಲಿ ಅದನ್ನು ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ನಾನು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಆದರೆ ಶುಂಠಿನ ಡೈರೆಕ್ಟಾಗಿ ತುರಿದು ಹಾಕೋಬಾರ್ದು. ಅದಕ್ಕೋಸ್ಕರ ಈ ರೀತಿ ತುರಿದಾದ ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಬಟ್ಟೆಗೆ ಹಾಕಿ ಈ ರೀತಿ ಹಿಂಡಿ ಅದರಲ್ಲಿರುವಂತಹ ರಸನ ತೆಗೆದಿಟ್ಕೋಬೇಕು. ಈ ಶುಂಠಿ ರಸನ ಡೈರೆಕ್ಟಾಗಿ ಹಾಗೆ ಜ್ಯೂಸ್ಗೆ ಬಳಸ್ಕೊಬಾರ್ದು, ಹಾಗಾಗಿ ಸ್ವಲ್ಪ ಹೊತ್ತು ಸೈಡಲ್ಲಿಡ್ತಾ ಇದ್ದೀನಿ. ಯಾಕೆ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಈಗ ಇಲ್ಲಿ ನಿಂಬೆಹಣ್ಣನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣಲ್ಲಿ 4 ಜನಕ್ಕಾಗೋಷ್ಟು ಮಾಡ್ಕೋಬೋದು ಈ ಜ್ಯೂಸ್. ಆದರೆ ನೀವು ನಾರ್ಮಲ್ ನಿಂಬೆಹಣ್ಣಿನ ಜ್ಯೂಸ್ ಆದರೆ ಒಂದು ನಿಂಬೆಹಣ್ಣಲ್ಲಿ ನೀವು 2-2.5 glass ಮಾಡ್ಬೋದು ಅಷ್ಟೇ. ಈ ರೀತಿ ನಿಂಬೆಹಣ್ಣಿನ ರಸನ ತೊಗೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಬೇಕು. ಅದರಲ್ಲಿರುವಂತಹ ಬೀಜ ಮತ್ತು ಸಿಪ್ಪೆ ಏನಿರುತ್ತೆ ಅದು ಸಪ್ರೇಟ್ ಆಗಬೇಕು, ಅಂದರೆ ತಿರುಳು ಸಪ್ರೇಟ್ ಆಗಬೇಕು. ಆ ರೀತಿ ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ಒಂದು 4 glass ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 3 spoon ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಸಕ್ಕರೆಯನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಬೆಲ್ಲನೇ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾವಿಲ್ಲಿ ಶುಂಠಿದು ರಸ ತೆಗೆದಿಟ್ಟಿದ್ವಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. 1-2 ಬಿಟ್ಟಿದೆ ಅಷ್ಟೇ. ಅದರಲ್ಲಿ ಕೆಳಗಡೆ ಹೇಗೆ ಬಿಳಿಯಾಗಿ ತಿಳಿಯಾಗಿ ನಿಂತಿದೆ ಅಂತ ಅದನ್ನು ಹಾಕಬಾರ್ದು. ಜಸ್ಟ್ ನಾವು ಶುಂಠಿ ರಸ ಮಾತ್ರ ಸೇರಿಸ್ಕೋಬೇಕು. ಈ ಬಿಳಿ ಕಲರಾಗಿ ಏನು ಕಾಣಿಸ್ತಾ ಇದೆ ನಿಮಗೆ, ಅದನ್ನು ಹಾಕೋದ್ರಿಂದ ಆ ಬಾಡಿ ತುಂಬ ಹೀಟ್ ಆಗೋದು, ಅಂದರೆ ಉಷ್ಣ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಬಿಳಿಯಾಗಿರುವಂಥದ್ದನ್ನು ಬಿಟ್ಟು ಶುಂಠಿ ರಸನ ಮಾತ್ರ ನಾನು ಸೇರಿಸ್ಕೊಂಡಿದ್ದೀನಿ. ಈಗ 1 spoon ಸಹಾಯದಿಂದ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಬೆಲ್ಲನ ನಾನು ಪುಡಿ ಮಾಡಿ ಹಾಕ್ಕೊಂಡಿರೋದ್ರಿಂದ 1-1.5 ನಿಮಿಷದಲ್ಲೆಲ್ಲ ಬೆಲ್ಲ ಚೆನ್ನಾಗಿ ಕರಗಿಬಿಡುತ್ತೆ. ಇದಕ್ಕೆ ಈಗ ಒಂದೇ ಒಂದು ಸಾಮಗ್ರಿನ ಸೇರಿಸ್ಕೊಬೇಕು, ಅದೇನಪ್ಪ ಅಂತಂದರೆ ಪುದೀನ ಎಲೆಗಳನ್ನ ಹಾಕ್ಕೊಳ್ತಿದ್ದೀನಿ. ಅಂದರೆ ಎಷ್ಟು ಎಲೆ ಅಂದರೆ ಕೇವಲ 2-3 ಪುದೀನ ಎಲೆನ ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಜ್ಯೂಸ್ಗೆ ಪುದೀನ ಎಲೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪದೇ ಪದೇ ಸುಸ್ತಾಗೋದಾಗಲಿ ಅಥವಾ ಬೇಸಿಗೆಗೆ ಪದೇ ಪದೇ ಬಾಯಾರಿಕೆ ಆಗೋದು, ನಿಶಕ್ತಿ ಅನಿಸೋದು, ಅದು ಕಡಿಮೆ ಆಗೋದಲ್ಲದೆ ಒಂದೊಳ್ಳೆ ರಿಫ್ರೆಶ್ಮೆಂಟ್ ಕೊಡುತ್ತೆ. ಸೊ ನೀವು ಸಹ ಈಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಈ ರೀತಿ ಒಂದ್ಸಲ ಲೆಮನ್ ಜ್ಯೂಸನ್ನು ಮಾಡಿ ನೋಡಿ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀರಾ. ಜೊತೆಗೆ 1 ನಿಂಬೆಹಣ್ಣಿಂದ ನೀವು 4 ಜನಕ್ಕಾಗುವಷ್ಟು ಸಹ ಮಾಡ್ಕೋಬೋದು. ಇವತ್ತಿನ ಈ ಸಿಂಪಲ್ ಆಗಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್